ಇದರಲ್ಲಿ ಹಾಸ್ಪಿಟಲ್ ನೇಮ್ ಮಾತ್ರ ಇದೆ, ಮಿಕ್ಕಿದ ಇನ್ಫಾರ್ಮೇಶನ್ ಎಲ್ಲ ನಂಗೆ ಹೇಗ್ ಗೊತ್ತಾಗ್ಬೇಕು? ಮಿಕ್ಕಿದ್ದು ಅಂದ್ರೆ ನಿಂಗೇನ್ ಗೊತ್ತಾಗ್ಬೇಕಿತ್ತು? ನನಗ್ ಏನೋ ಗೊತ್ತಾಗ್ಬೇಕು, ಎಲ್ಲ ನಿನ್ನ ಹತ್ರ ಹೇಳ್ತಾ ಕೂಡ್ಲಾ. ಮೈಂಡ್ ಯುವರ್ ಬಿಸ್ನೆಸ್. ಶ್ವೇತಾ, ನಿಮ್ಮಪ್ಪನ ತರ ನೀನ್ ನನ್ನನ್ನು ರೇಗ್ ಬಿಟ್ಟು ಮೊದ್ಲೇ ನನಗ್ ತಲೆ ಕೆಟ್ಟಿದೆ, ಸುಮ್ನೆ ಹೊರಟೋಗು. ಶ್ವೇತಾ, ತುಂಬಾ ಅತಿ ಆಯ್ತು ನಿಂದು, ಹದ್ಮೀರ್ ಹೋಗ್ತಾ ಇದೀಯ. ಎತ್ತೊಟ್ಟೆ ಉರ್ಸ್ಬೇಡ ಕಣೆ. ಶ್ರೀ, ನಾನ್ ನಿನ್ಗೇನೋ ಕೇಳ್ತೀನಿ, ನೀನದಕ್ಕೆ ಉತ್ತರ ಕೊಡ್ಬೇಕು. ಹೇಳು. ಅದು ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿನ ಅದ್ಯಾಕೆ ಇವಾಗ ಹೇಳು? ಪ್ರೀತಿ ಅಂದ್ರೇನು? ಮೇಲಾದ್ರೂ ಯಾಕ್ ಪ್ರೀತಿ ಆಗುತ್ತೆ, ಹೇಗಾಗುತ್ತೆ? ಐಸ್ ಕ್ರೀಮ್ ತಿನ್ನುವಾಗ ಇದೇನೆ ನಿನ್ ಪ್ರಶ್ನೆ? ಸುಮ್ಮನೆ ತಿನ್ನ ಹೇಳು ಪ್ಲೀಸ್. ಪ್ರೀತಿ ಏನು ಅಂತ ಕೇಳಿದ್ರೆ ನಾನ್ ಏನಂತ ಹೇಳಿ ನಕ್ಷತ್ರ? ಅದು ಫೀಲ್ ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ. ಪ್ರೀತಿ ಅಂದ್ರೆ ದೇವ್ರು. ಈ ಇಡೀ ಜಗತ್ತು ನಡೀತಿರೋದೆ ಪ್ರೀತಿಯಿಂದ. ಅದಕ್ಕೆ ಜಾತಿ, ಧರ್ಮ, ಮೇಲು ಕೀಳು, ದುಡ್ಡಿರೋರು ಬಡವರು, ರೂಪ ಬಣ್ಣ, ಇದ್ಯಾವುದು ಮುಖ್ಯ ಆಗಲ್ಲ. ನಿಜವಾಗ್ಲೂ ಪ್ರೀತಿ ಮಾಡೋರು ಏನ್ ಪ್ರಾಬ್ಲಮ್? ಅವಾಗ್ಲಿಂದ ನೋಡ್ತಾ ಇದೀನಿ, ಇದ್ದಕ್ಕಿದ್ದಾಗೆ ಕಳ್ದೋಗ್ತಿದ್ಯಲ್ಲ, ಏನ್ ಸಮಾಚಾರ? ಸಮಾಚಾರ ಎಲ್ಲ ಹಿಂದೆ ಭೂಪತಿ. ಏನಿವತ್ತು ಮೇಡಮ್ ಬಾಯಿ ಬಿಟ್ರೆ ಬರೀ ಭೂಪತಿ ಭೂಪತಿ ಅಂತ ಕರಿತಿದೀರ? ಬೇರೆ ಟೈಮಲ್ಲೆಲ್ಲ ಏನೇನೋ ಹೆಸರಲ್ಲಿ ಕರಿತಿದ್ರಿ. ಮೇಲೆ ಹೀಗೆ ಕರಿತೀನಿ ಬಿಡು. ಅದೇ ಯಾಕೆ ಅಂತ? ಹಾಗೆ ನನ್ಗೆ ಹೇಗ್ ಕರಿಬೇಕು ಅನ್ಸುತ್ತೋ ಹಾಗೆ ಕರಿತೀನಿ ಬಿಡು. ಪಕ್ಕಾ ಫಿಕ್ಸು ಕಣೆ, ಪಕ್ಕಾ ಫಿಕ್ಸು. ನಿಜವಾಗ್ಲೂ ಇವತ್ ನಿನ್ಗೆ ಏನೋ ಆಗಿದೆ, ತುಂಬಾ ವಿಚಿತ್ರವಾಗಿ ಆಡ್ತಿದ್ಯೇ. ಹೌದಾ? ದಿನ ನೀನು ಹೀಗೆ ಮಾಡ್ತಿದ್ದು, ಏನೋ ಹೇಳ್ಬೇಕು ಹೇಳ್ಬೇಕು ಅಂತ ಬರೋದು, ಆಮೇಲೆ ಅರ್ಧಕ್ಕೆ ಹೋಗೋದು. ನೀನು ಇದೇ ತಾನೆ ಮಾಡ್ತಿದ್ದು? ಆ ವಿಷಯ ಬರ್ತಿದಂಗೆ ಸೈಲೆಂಟ್ ಆಗ್ಬಿಟ್ಟ. ಅಂದ್ರೆ ಇವನ್ಗೆ ನಾನಂದ್ರೆ ಇಷ್ಟ, ಆದ್ರೆ ಅದನ್ನ ಬಾಯ್ ಬಿಟ್ಟು ಹೇಳ್ಕೊಳ್ಳೋ ಧೈರ್ಯ ಬಂದಿಲ್ಲ. ಯಾಕೋ ಸುಮ್ಮನಾದೆ, ಮಾತಾಡು. ನನ್ಗ ಅದೇನ್ ಹೇಳ್ಬೇಕು, ಬಾಯ್ ಬಿಟ್ ಹೇಳು. ಏನಿಲ್ಲ ಬಿಡು, ನಿನಗ್ ತಿನ್ನಕ್ ಇನ್ನೊಂದು ಐಸ್ ಕ್ರೀಮ್ ತರ್ಸ್ಲಾ? ಬೇರೆ ಏನಾದ್ರು ಬೇಕಾ? ಸಾಕು, ಟಾಪಿಕ್ ಚೇಂಜ್ ಮಾಡ್ಬೇಡ. ಅದೇನಂತ ಹೇಳೋ? ಹಲೋ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ಗೆ ಇನ್ನೊಂದು ಐಸ್ ಕ್ರೀಮ್ ಬೇಕು. ಏನೇ ನಿನ್ ಪ್ರಾಬ್ಲಮ್? ಆವಾಗ್ಲೇ ಇನ್ನೊಂದು ಐಸ್ ಕ್ರೀಮ್ ಬೇಕಾ ಅಂತ ಕೇಳಿದ್ರೆ ಬೇಡ ಅಂದೆ. ಮತ್ತೆ ನನ್ಗೆ ಇವಾಗ ಬೇಕು ಅಂತಿದ್ದೀನಲ್ಲ, ಮತ್ತೆ ಕೊಡ್ಸು. ಈ ಸೀರೆಗೆ ಈ ಜುವೆಲ್ಸ್ ಎಲ್ಲ ಮ್ಯಾಚ್ ಆಗ್ತಿದ್ಯಾ? ಎಲ್ಲ ಕರೆಕ್ಟ್ ಇದೆಯಾ? ಎಲ್ಲ ಇನ್ನು ಬೇಕಿತ್ತಾ? 4 ಸತಿ ಸೀರೆ ಚೇಂಜ್ ಮಾಡಿದ್ಯಾ? ಇನ್ನು ನಿನ್ ಸೀರೆ ಬಗ್ಗೆ ಕಮೆಂಟ್ ಮಾಡಕ್ಕೆ ನನಗೆ ಧೈರ್ಯ ದಡ್ಡತನ ಎರಡೂ ಇಲ್ಲ. ಹೋಗ್ತಿರೋದು ಗೃಹಪ್ರವೇಶಕ್ಕೆ. ಅಡಿ ಸುಮ್ನಿರ್ರಿ, ಅಲ್ಲೆಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿರ್ತಾರೆ, ನಾನ್ ಮಾತ್ರ ಸಿಂಪಲ್ ಆಗಿ ಹೋದ್ರೆ ಆಗತ್ತಾ? ನನಗೆ ನನ್ನ ಹೆಂಡತಿ ಹೇಗಿದ್ರು ಚಂದ. ಆವರೇಜ್ ಆಗಿ ರೆಡಿ ಆಗಿದ್ದೀನಿ, ಅದಕ್ಕೆ ಸುಮ್ನೆ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀರಾ.
ಭಾರ್ಗವಿ, ನೀನ್ ರೆಡಿ ಆಗ್ಲಿಲ್ವಾ? ಮಿನಿಸ್ಟರ್ ನಿನ್ನನ್ನು ಇನ್ವೈಟ್ ಮಾಡಿದ್ರು, ನೆನ್ನೆ ಹೇಳಿದ್ನಲ್ಲ. ಇಲ್ಲ ಅಣ್ಣ, ನಂಗೆ ಯಾಕೋ ಮನ್ಸಿಲ್ಲ. ನೀವು ಅದಕ್ಕೆ ಹೋಗ್ ಬನ್ನಿ, ಒಂದ್ ಮನೆಯಿಂದ ಇಬ್ರು ಹೋದ್ರ ಸಾಲ್ದ? ಸರಿ, ನಿನ್ನಿಷ್ಟ. ಓ, ಶಕುಂತಲಾ ದೇವಿ ಅವರು. ನಮಸ್ಕಾರ ಶಕುಂತಲಾ ದೇವಿ ಅವ್ರಿಗೆ. ನಮಸ್ತೆ. ಆರಾಮ? ಹಾ, ನಾನು ಆರಾಮು. ನೀವು, ನಿಮ್ಮ ಮನೇಲೆಲ್ಲ? ಹಾ, ಎಲ್ರೂ ಚೆನ್ನಾಗಿದ್ದೀವಿ. ಬೈ ದ ಬೈ, ಶ್ವೇತಾ ಮನೇಲಿದ್ದಾಳ? ಹೋ, ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ್ಲು. ಹಾ, ನಾನು ಮದ್ವೆ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಶ್ವೇತಾ ಏನಾದರೂ ಹೇಳಿದ್ಲ? ಹಾ, ಎಲ್ಲ ಚೆನ್ನಾಗಿ ನಡೀತು ಅಂದ್ಲು. ಹಾ, ಗೊತ್ತಾಯ್ತು. ಒಬ್ರನ್ನೊಬ್ರು ಮೀಟ್ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಒಳ್ಳೆ ಬಾಂಡಿಂಗ್ ಬೆಳೀತಿದೆ ಅಂತ. ಮುಂದೆ ಇರೋದು ನಮ್ ಕೆಲ್ಸ. ನಾವೆಲ್ಲ ಕೂತು ಮಾತಾಡಿ ಮದ್ವೆ ಕಾರ್ಯನ ಮುಂದುವರಿಸ್ಬೇಕು. ಅಫಿಷಿಯಲಿ ಶ್ವೇತಾ ನಮ್ಮನೆ ಸೊಸೆ ಆಗ್ತಿದ್ದಾಳೆ ಅಂತ ಎಲ್ಲರಿಗೂ ಅನೌನ್ಸ್ ಮಾಡ್ಬೇಕು. ತುಂಬಾ ಒಳ್ಳೆ ಸುದ್ದಿ ಕೊಟ್ರಿ, ನಮಗೂ ಕ್ಲಾರಿಟಿ ಸಿಗುತ್ತೆ. ಇಲ್ಲದ್ರೆ ಅವ್ರೇನ್ ಮಾಡ್ತಿದ್ದಾರೆ ಅಂತ ನಮಗ್ ಗೊತ್ತಾಗಲ್ಲ, ನಾವೇನ್ ಮಾತಾಡ್ಕೊಂತಿದೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ? ಹೆಣ್ಣೋಡೋ ಶಾಸ್ತ್ರಕ್ಕೆ ಮನೆಗ್ ಯಾವಾಗ ಬರ್ತೀರಾ ಅಂತ ನನ್ ಮಿಸಸ್ ಕೇಳ್ತಿಯಾಳೆ. ಸದ್ಯದಲ್ಲೇ ಬರ್ತೀವಿ. ನನ್ ಮಗ ನನ್ ಕೈ ಸಿಕ್ಕದೆ ಓಡಾಡ್ತಿದ್ದಾನೆ. ಅವನ್ ಹಿಡ್ದು ಕರ್ಕೊಂಡ್ ಬರೋದೇ ದೊಡ್ಡ ಚಾಲೆಂಜ್ ಆಗಿದೆ. ಇವತ್ತೇ ಅವನ ಹತ್ರ ಮಾತಾಡ. ನಾವಂತೂ ಕಾಯ್ತಾ ಇರ್ತೀವಿ, ಆದಷ್ಟು ಬೇಗ ಬನ್ನಿ. ಆಗ್ಲಿ, ಖಂಡಿತ. ಹಾ, ಭೂಪತಿ, ನಿಂಗೋಸ್ಕರ ನಾನ್ ನೋಡಿರೋ ಹುಡ್ಗಿನೂ, ನಿಂಗ್ ಇಷ್ಟ ಆಗಿರೋ ಹುಡ್ಗಿನೂ ಇಬ್ರು ಒಬ್ರೆ ಅಂತ ಗೊತ್ತಾದಾಗ ನಿನ್ ಮುಖ ಅರಳತ್ತಲ್ವಾ? ಅದನ್ ನೋಡಕ್ಕೆ ನಾನ್ ಕಾಯ್ತಾ ಇದ್ದೀನಿ. ಇವಾಗ್ಲಾದ್ರೂ ಹೊರಡ್ಬೋದಾ ಮೇಡಮ್? ಅಥವಾ ನಿಮ್ ಆಸೆ ಏನಾದ್ರೂ ಬಾಕಿ ಇದ್ರೆ ಹೇಳಿ, ಅದನ್ನೂ ಮುಗಿಸ್ಬಿಡೋಣ ಮೇಡಮ್. ಇನ್ನೊಂದ್ ಐಸ್ ಕ್ರೀಮ್ ತರ್ಸ್ಲಾ? ಯಾಕೆ ಹೋಗಂತ್ಯ? ನಾನಂತದ್ ಏನ್ ಕೇಳ್ದೆ? ನನ್ ಜೊತೆ ಇರೋ ಅಷ್ಟೊತ್ತು ಫೋನ್ ಯೂಸ್ ಮಾಡಲ್ಲ. ಮಧ್ಯ ಕೆಲ್ಸ ಬಂದ್ರೆ ನನ್ನ ಬಿಟ್ಟೋಗಲ್ಲ ಅಂದಿದ್ಯಾ? ಮರಿಬೇಡ. ಓಕೆ ಮೇಡಮ್, ಇನ್ನೇನಾದ್ರೂ ಆರ್ಡರ್ ಮಾಡ್ಲಾ? ಇಡ್ಲಿ, ವಡೆ, ಸಾಂಬಾರ್, ಪರೋಟ? ಸದ್ಯಕ್ಕೆ ನನ್ನ ಹೋಟ್ಲಿಗೆ ಬಿಟ್ರೆ ಸಾಕು. ನಡಿ ನಡಿ.